awareness. Everything is together, but if I tell together, you will not understand anything. I have to tell in steps. It happens in a very fast way, so I have to tell the steps. Because today when I get up, the first thing comes into my mind is, oh, today I have my class to attend. No, this is because you are not able to recognize that gap there. You have to become more aware to understand the gap is there. Your awareness, you have to sharpen. So there is so much of a gap is there. Minute. ನಾನು ನಿಮಗೆ ಇದನ್ನು ಮಾಡಿದ್ದೇನೆ ಜಾಗೃತ ಸ್ವಪ್ನ ಸುಶ್ರುತಿ ಪ್ರಕ್ರಿಯೆ ಮಾಡಿದಿರಾ ಮಾಡಿಲ್ವ ಇಲ್ಲಿ ಓಕೆ ಸೊ ಓ ಇಲ್ಲಿ ಭಾಳ ಹಿಂದಿದೆ ನಾನು ಮುಂದೆ ಹೋಗ್ಬಿಡಿದ್ರೆ ಮಾಡಿದ್ರೆ ಓಕೆ ಸೊ ಓಕೆ ತ್ರೀ ಸ್ಟೇಟ್ಸ್ ಮಾಡಿಲ್ಲ ಆ್ಯಕ್ಚುಲಿ ನಾನು ನಿಮ್ಗೆ ಸೆವೆಂತ್ ಕ್ಲಾಸಿಗೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಇವತ್ತು ಫೋರ್ತ್ ಕ್ಲಾಸ್ ಹಾಂ ಓಕೆ ಸೊ ಯುವರ್ ಕಾನ್ಷಿಯಸ್ನೆಸ್ The consciousness okay so is this clear now now when you say jeeva jeeva andre yaro jeeva andre ide I am chidabasa okay ee chidabasa adike jeeva antu helu chidabasa ke appa yaro brahma I nanu brahman ಓಕೆ ಈ ಚಿದಾಭಾಸವೇ ಡಿವೈನ್ ಚೈಲ್ಡ್ ದಿಸ್ ಚಿದಾಭಾಸ ಇಸ್ ದ ಡಿವೈನ್ ಚೈಲ್ಡ್ ಭಗವಂತನ ಮಗು ಇದು ಓಕೆ ಬಟ್ ಇದಕ್ಕೆ ಈ ಮುಖ ಎದುರುಗಡೆ ನೋಡಿದ ಕೂಡಲೇ ದೇಹ ನೋಡಿಕೊಳ್ಳೆ ದೇಹ ನಾನು ತಿಳ್ಕೊಂಡ್ಬಿಡ್ತದೆ ಸೊ ಬಟ್ ಇಟ್ ಐಡೆಂಟಿಫೈಸ್ ದ ಬಾಡಿ ಇಟ್ ಡಸಂಟ್ ಐಡೆಂಟ್ ನೋ ದಿ ಬ್ರಹ್ಮನ್ ಫಾರ್ಗೆಟ್ಸ್ ದಿ ಬ್ರಹ್ಮನ್ ಸೋರ್ಸ್ ಆ್ಯಂಡ್ ಇಟ್ ಸೇಸ್ ಐ ಆಮ್ ದಿ ಬಾಡಿ ಗೊತ್ತಾ ಈಗ ಚಿದಾಭಾಸ ವೆನ್ ಇಟ್ ಸೇಸ್ ಐ ಆಮ್ ದ ಬಾಡಿ ಇಟ್ಸ್ ಕಾಲ್ಡ್ ಜೀವ ಚಿದಾಭಾಸ ಸೇಸ್ ಐ ಆಮ್ ದ ಬ್ರಹ್ಮನ್ ಇಟ್ಸ್ ಬ್ರಹ್ಮನ್ ಈ ಜೀವಭಾವ ದೇಹಭಾವ ಬರೋದು ಚಿದಾಭಾಸಕ್ಕೆ ಅರ್ಥ ಆಗ್ತೀಯಾ ಒಳ್ಳೆ ರಮಣ ಮಹರ್ಷಿಗಳು ಚೆನ್ನಾಗಿ ಔಷಧಿ ತಗೊಂಡ್ ಬಂದು ಕೊಟ್ಬಿಟ್ರು ಪ್ರಪಂಚಕ್ಕೆ ಅವ್ರವ್ರ ಪಾಡ ಆರಾಮಾಗಿ ಸುತ್ಕೊಂಡಿದ್ರು ಸೊ ಈ ಚಿದಾಭಾಸಕ್ಕೆ ಜೀವ ಅಂತ ಹೇಳುದು ಯಾವಾಗ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅಂತ ಹೇಳಿದ್ರೆ ನೀನು ಜೀವ ಚಿದಾಭಾಸ ಚಿದಾಭಾಸ ಎಲ್ಲಿದೆ ಮಾಡಿ ಚೈತನ್ಯ ಇದೆಯಲ್ಲ ದೇಹದಲ್ಲೆಲ್ಲ ಇದೆಯಲ್ಲ ಎಲ್ಲ ಕಡೆ ದೇಹದ ಕಣಗಳಲ್ಲೂ ಚೈತನ್ಯ ಇದೆಯಲ್ಲ ಅದು ಚಿದಾಭಾಸ ಹೆಣಕ್ಕೆ ಡೆಡ್ ಬಾಡಿಗೆ ಇಲ್ಲ ಆ ನಿಮ್ಮ ಬಾಡಿಯಲ್ಲಿರೋ ಚೈತನ್ಯಕ್ಕೆ ಚಿದಾಭಾಸ ಅಂತ ಹೇಳೋದು ಆಯ್ತಾ ಆ ಚಿದಾಭಾಸಕ್ಕೆ ಮರ್ತೋಗ್ಬಿಡ್ತು ಎಲ್ಲಿಂದ ಮರ್ತೋಗ್ಬಿಡ್ತು ನಾನು ನಿಜವಾದ ನಾನು ಮರ್ತೋಯ್ತು ಈಗೇನು ಹೇಳ್ಕೊಂತೀವಿ ರಿಯಾಲಿಸ್ ಮಾಡ್ತು ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಹೆಂಗಸು ಅಂತ ಹೇಳ್ಕೊಳ್ತೀವಿ ರಿಯಾಲಿಸು ಮಾಡ್ತದೆ ಅಷ್ಟೇ ಆದ್ದು ಬಟ್ ಅದಕ್ಕೇನು ಆಗಿಲ್ಲ ಅದು ಹೇಳ್ಕೊಂತೀರಿ ನೋಡ್ರಿ ಅದಷ್ಟೇ ಇಸ್ ಇಸ್ ಕ್ಲಿಯರ್ ದ ಚಿದಾಭಾಸ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಸ್ಟಾರ್ಟ್ಸ್ ಥಿಂಕಿಂಗ್ ದಟ್ ಐ ಆಮ್ ದಿ ಬಾಡಿ ಬಿಕಾಸ್ ಇಟ್ ಡಸಂಟ್ ನೋ ದಿ ಸೋರ್ಸ್ ಸೋರ್ಸ್ ಗೊತ್ತಾಗಲಿ ಸಾಧ್ಯ ಇದೆಯಾ ಅದಕ್ಕೆ ನೋ ಬಿಕಾಸ್ ಬ್ರಹ್ಮನ್ ನೋಬಡಿ ಕ್ಯಾನ್ ಸಿ ಬ್ರಹ್ಮನ್ ನೋಬಡಿ ಕ್ಯಾನ್ ಓನ್ಲಿ ದ ಟೀಚಿಂಗ್ ಯುವರ್ ಬ್ರಹ್ಮನ್ ಈಸ್ ಗಿವನ್ ಟು ಚಿದಾಭಾಸ ಚಿದಾಭಾಸಕ್ಕೆ ಟೀಚಿಂಗ್ ಇದು ಅಪ್ಪ ನೀನು ದೇಹ ನೋಡ್ತಾ ಇದೀಯಾ ನೀನು ಬ್ರಹ್ಮನ್ ಕಣಯ್ಯ ಅಂತ ಬ್ರಹ್ಮನ ಎಲ್ಲ ಗುಣಗಳು ನಿನ್ನಲ್ಲಿದ್ದಾವ ಅಂತ ಚೈತನ್ಯ ನಿನ್ನಲ್ಲಿದೆ ಅರಿವಿನ ಶಕ್ತಿ ಇದೆ ಓಕೆ ಶಾಂತತೆ ಇದೆ ಇದೆಲ್ಲ ನೀನು ಬ್ರಹ್ಮನ್ ಅಂತ ತಿಳ್ಕೊ ಅಂತ ಚಿದಾಭಾಸಕ್ಕೆ ಪಾಠ ಅರ್ಥ ಆಗ್ತೀಯಾ ಸಮಾಜ ನಾನು ಬಂದ ಗ್ರಹಣ ಹಿಡಿದ್ಬಿಟ್ಟಿರುತ್ತೆ ಇದಕ್ಕೆ ಎಕ್ಲಿಪ್ಸ್ ಸೊ ಇಸ್ ಇಸ್ ಕ್ಲಿಯರ್ ಫಾರ್ ಹೂಮ್ ಇಸ್ ದ ಟೀಚಿಂಗ್ ಚಿದಾಭಾಸ ಹ್ಯಾಸ್ ಬಿಕಮ್ ಐಡೆಂಟಿಫೈಡ್ ದ ಮೈಂಡ್ ಚಿದಾಭಾಸ ಥಿಂಗ್ಸ್ ಐ ಆಮ್ ದ ಮೈಂಡ್ ಓಕೆ ಚಿದಾಭಾಸ ಇಸ್ ಐಡೆಂಟಿಫೈ ದ ಬಾಡಿ ದೇಹ ನಾನು ಮನಸ್ಸು ನಾನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದೆ ಆ ಚಿದಾಭಾಸಕ್ಕೆ ಅಲ್ಲ ಕಣಯ್ಯ ನೀನು ಬ್ರಹ್ಮ ಕಣಯ್ಯ ಅಂತ ಹೇಳಬೇಕು ಅದ್ರ ಚಟ ಬಿಡಿಸ್ಬೇಕು ಏನು ಚಟ ಮನಸ್ಸು ನಾನು ದೇಹ ನಾನು ಚಟ ಬಿಡಿಸ್ಬೇಕು ಅದಕ್ಕೆ ಪಾಠ ಅರ್ಥ ಆಯ್ತು ಎಲ್ರಿಗೂ ಸೊ ಯಾರಿಗೆ ಪಾಠ ಚಿದಾಭಾಸಕ್ಕೆ ಚಿದಾಭಾಸ ಎಲ್ಲಿದೆ ಎಲ್ಲ ಕೈಯಲ್ಲಿ ಎಲ್ಲ ತುಂಬಿಕೊಂಡಿದೆಯಲ್ಲ
ಇದು ಶರೀರದಿಂದ ಬಂದಲ್ಲ, ಇದು ಇದು ಭಗವಂತನಿಂದ ಬಂದು, ಇದು ದಿವೈನ್ ಚೈಲ್ಡು. ಇದಕ್ಕೆ ಶರೀರ ಇದೆಯಲ್ಲ, ಅಪ್ಪ ಅಮ್ಮನ ಮಗು, ತಾಯಿ ತಂದೆಯ ಮಗು. ಬಟ್ ಶರೀರದೊಳಗೆ ಚೈತನ್ಯ ಇದೆಯಲ್ಲ, ಅದು ಚಿದಾಭಾಸ, ಅದು ಭಗವಂತನ ಮಗು, ಚೈಲ್ಡ್ ಕಾನ್ಷಿಯಸ್ನೆಸ್. ಕಷ್ಟ ಇದೆಯಾ ಅರ್ಥ ಮಾಡ್ಕೊಳ್ಳಿಕ್ಕೆ? ಹಾಂ, ಕಷ್ಟ ಆಗುತ್ತೆ. ಅಲ್ಲ ಇದು ಕಷ್ಟ ಇದೆಯಾ ಸಬ್ಜೆಕ್ಟ್, ಕಷ್ಟ ಇದೆಯಾ? ಕಷ್ಟ ಇಲ್ಲ, ಕಷ್ಟ ನೋಡ್ರಿ, ರಮಣ ಮಹರ್ಷಿಗಳಿಗೆ ಎಷ್ಟು ಕಷ್ಟ ಇತ್ತು ಅಂತ. ಅವ್ರ ಹತ್ರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಸುಮ್ಮನೆ ಬಂದು ಯಾರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂತ್ಕೊಂಡ್ರು ಒಂಟಿಯಾಗಿ, ಯಾವುದು ನಮ್ಮ ಹೆಂಡತಿ ಬಿಡೋಲ್ವೇ, ನಮ್ಮ ಹೆಂಡತಿ ಬಿಡೋಲ್ವೇ. ಅವ್ರು ಇಲ್ಲಿ ಬಂದು ಇಲ್ಲೇ ಹೋಗ್ತಾನೆ ನೋಡಕ್ಕೆ, ಮಾನಿಟರ್ ಮಾಡ್ತಾ ಇದ್ದಾರೆ ಎಲ್ಲ ಕೂತ್ಕೊಂಡು. ನಿಜವಾಗ್ಲೂ ಕಾನ್ಶಿಯಸ್ನೆಸ್ ನ ಅವೇರ್ನೆಸ್ ಬೇಕು ಅನ್ನೋದು ನನಗೆ ಫಸ್ಟ್ ಇಚ್ಛೆ ಇರಲಿ. ಹೌದು, ಆವಾಗ ಅಷ್ಟೇ ಇದು ಆಚೆ ಕಡೆ ಕಾಣಿಸೋದಲ್ಲ. ಸೊ ಫಾರ್ ನಿಮ್ಗೆ ಡಿಸೈರ್ ಬರಬೇಕಲ್ಲ, ನಮ್ಗೇನು ಬೇಕು ಅನ್ನೋದ್ರಲ್ಲಿ ನಿಮಗೆ ಬೇಕು, ನಿಮಗೆ ಇದು ಬರಬೇಕಲ್ಲ, ಡಿಸೈರ್ ಬರಬೇಕಲ್ಲ. ಇಲ್ಲಿ ಬರಲ್ಲ ಅದು, ಡಿಸೈರ್ ಬಂದರೂ ಜ್ಞಾನ ಬರೋದು ಕಷ್ಟ ಇದೆ. ಜ್ಞಾನ ಬಂದರೂ ಜ್ಞಾನ ಬರಲಿಕ್ಕೆ ಯೋಗ್ಯ ಇದ್ದಾರೆ, ಗುರುಗಳು ಸಿಗೋದು ಕಷ್ಟ ಇದೆ. ಗುರುಗಳು ಸಿಕ್ಕಿದ್ರು ಜ್ಞಾನ ಬರೋದು ಸ್ವಲ್ಪ ಕಷ್ಟನೇ ಇದೆ, ಯಾಕಂದ್ರೆ ಗುರುಗಳು ಸಿಗೋದು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ. ಈಗ ರಮಣಿ ನಮ್ಮನ್ನೆಲ್ಲ ಕರೆದಾಗ ಇನ್ನು ಎಷ್ಟು ಜನ ಬಂದಿಲ್ಲ, ಏನೋ ನಮ್ಗಳಿಗೆ ಒಂದು ಚೂರು ಚೂರ ನೋಡೋಣ ಅಂತ ಟ್ರಯಲ್ ಬಂದ್ಬಿಟ್ಟಿದೆ, ಸ್ವಲ್ಪ ಪಡ್ಕೊಳ್ಳೋಣ ಅಂತ. ಇನ್ನು ಎಷ್ಟೋ ಜನಕ್ಕೆ ಅಯ್ಯೋ ಬೇಡಪ್ಪ ಈ ಕನ್ಫ್ಯೂಷನ್ ಅಂತ ಆರಾಮಾಗಿ ಬಂದಿದ್ಬಿಟ್ಟಿರ್ತಾರೆ. ಅದಕ್ಕೆ ಹೇಳಿದ್ರೆ ಅಲ್ಲ ಬರ್ಬೇಕಲ್ಲ, ಮನ್ಸು ಬರ್ಬೇಕಲ್ಲ. ಅದಕ್ಕೆ ಏನಂದ್ರೆ ಭಗವಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಬಹೂನಾಂ ಜನ್ಮನಾಮಂತೆ ನಾನವಾಂ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸ ದುರ್ಲಭ. ಅನೇಕ ಜನ್ಮಗಳು ಆಗೋಬೇಕು ಬುದ್ಧಿ ಬರಬೇಕಾದ್ರೆ. ಏನು ಬುದ್ಧಿ ಬರಬೇಕಾದ್ರೆ? ಅನೇಕ ಜನ್ಮಗಳು ಬರಬೇಕು, ಆಯಿತಾ? ಆ ಅನೇಕ ಅಂದ್ರೆ ಎಷ್ಟಂದ್ರೆ ನಿಮ್ಗೆ ಲೆಕ್ಕ ಬೇಕಾದ್ರೆ ಬುದ್ಧ ಹೇಳಿದಂತ ಕೇಳಬೇಕು. ದೇರ್ ಆರ್ ಮೆನಿ ಲೈಫ್ ಟೈಮ್ಸ್ ಆರ್ ರಿಕ್ವೈರ್ಡ್ ಟು ಗೆಟ್ ಇಟ್ ಜ್ಞಾನ. ಓಕೆ, ಹೌ ಮೆನಿ ಲೈಫ್ ಟೈಮ್ಸ್ ಯು ಹ್ಯಾವ್ ಟು ಲಿಸನ್ ಟು ಬುದ್ಧ? ಬುದ್ಧ ಹೇಳ್ತಾರೆ ಆ ಜ್ಞಾನೋದಯ ಸಮಯದಲ್ಲಿ, ವೆನ್ ಹಿ ರಿಯಲೈಸ್ ಈ ಸೇಸ್ ಐ ಹ್ಯಾಡ್ ಮೆನಿ ಲೈಫ್ ಟೈಮ್ಸ್, ಭಾಳ ಜನ್ಮಗಳಾಗಿದ್ದು, ಇನ್ ಈಚ್ ಆಫ್ ದ ಲೈಫ್ ಟೈಮ್ ಇಫ್ ದೇ ಪುಟ್ ಮೈ ಬ್ಯಾಕ್ ಬೋನ್ ಪೈಲ್ ಅಪ್ ಸ್ಟ್ಯಾಕ್ ಒನ್ ಅಂತ ಅದರ್ ಇಲ್ಲಿ ಬಿ ಬಿಗ್ಗರ್ ದನ್ ಹಿಮಾಲಯ ಮೌಂಟೇನ್, ಅಂದರೆ ಅಷ್ಟು ಜನ್ಮ ಆಗಿಬಿಟ್ಟಿದೆ. ಸೊ ನನ್ನ ಬೆನ್ನು ಮೂಳೆಗಳ ರಾಶಿ ಹಾಕಿದ್ರೆ ಹಿಮಾಲಯದ ಎತ್ತ ದೊಡ್ಡಾಗುತ್ತೆ, ಅಂದ್ರೆ ಅಷ್ಟು ಜನ್ಮ ಆಗಿರುತ್ತೆ ಅವ್ರಿಗೆ. ಬುದ್ಧನಿಗೆ ನಾನು ಬೇಕಾದ್ರೆ, ಆಯ್ತಾ? ಆ್ಯಂಡ್ ಮೆನಿ ಲೈಫ್ ಟೈಮ್ಸ್ ಐ ಸಫರ್ಡ್, ನಾನು ಭಾಳ ದುಃಖಪಟ್ಟೆ, ಕಣ್ಣಲ್ಲಿ ನೀರು ಬಂತು. ಆ್ಯಂಡ್ ದಟ್ ರಿವರ್ ದಟ್ ದಿ ಏನದು ಟಿಯರ್ಸ್ ಇಟ್ಸ್ ಮೈಟಿಯರ್ ದನ್ ದ ಗಂಗಾ ರಿವರ್. ಗಂಗಾ ನದಿಗಿಂತ ಜಾಸ್ತಿ ಕಂಡಿಟ್ಟಿದ್ದೀನಿ ಎಷ್ಟೋ ಜನ್ಮ, ಆಯ್ತಾ? ಸೊ ಜನ್ಮ ಜನ್ಮಗಳು ಹೋಗ್ತವೆ, ಯಾಕಂದರೆ ನಮಗೆ ಸೊಸೈಟಿನೇ ಭಾಳ ಪ್ರಾಮುಖ್ಯವಾಗಿ ಕಾಣ್ತದೆ. ವಿ ಸೀ ದ ಸೊಸೈಟಿ ಆ್ಯಸ್ ಅ ವಿ ವೆರಿ ಇಂಪಾರ್ಟೆಂಟ್, ವಿ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಸೊ ದ್ಯಾಟ್ ಗ್ರಿಪ್ಸ್ ಅವರ್ ಮೈಂಡ್. ಓಕೆ, ಸಮಾಜ ನಮ್ಮನ್ನು ಹಿಡ್ಕೊಂಡ್ಬಿಡ್ತದೆ, ರೈಟ್? ಅದಕ್ಕೆ ಸಂಸಾರ ಅಂತ ಹೇಳೋದು, ಇನ್ನೇನಲ್ಲ. ಸೊ ದೆನ್ ಹಿ ಗೆಟ್ಸ್ ಜ್ಞಾನ ಆಫ್ಟರ್ ಮೆನಿ ಲೈಫ್ ಟೈಮ್ಸ್. ಸೊ ದೆನ್ ಹಿ ಗಿವ್ಸ್ ಅನದರ್ ಎಕ್ಸಾಂಪಲ್ ಫಾರ್ ಜ್ಞಾನ. ಜ್ಞಾನ ಬರೋದು ಹೆಕ್ ಕಷ್ಟ ಅಂತ. ಥಿಂಕ್ ಆಫ್ ಎ ಬಿಗ್ ಓಷನ್, ಒಂದು ದೊಡ್ಡ ಸಮುದ್ರ ಬಗ್ಗೆ ಥಿಂಕ್ ಮಾಡಿ. ದೆರ್ ಇಸ್ ಒನ್ ಫಿಶ್, ಒಂದು ಮೀನ್ ಇದೆ, ದೆಟ್ ಇಸ್ ಬ್ಲೈಂಡ್, ಕುರುಡು. ಸೊ ದೆರ್ ಇಸ್ ಒನ್ ಇನ್ಸೆಕ್ಟ್ ಇನ್ ದಿ ಓಷನ್, ಆ ಸಮುದ್ರದಲ್ಲಿ ಒಂದು ಹುಳ ಇದೆ. ದಿ ಚಾನ್ಸಸ್ ಆಫ್ ಗೆಟಿಂಗ್ ದಿಸ್ ಫಿಶ್ ಗೆಟಿಂಗ್ ದಟ್ ಇನ್ಸೆಕ್ಟ್ ಈಸ್ ದ ಚಾನ್ಸ್ ಆಫ್ ಗೆಟಿಂಗ್ ಹ್ಯೂಮನ್ ಬರ್ತ್, ಹ್ಯೂಮನ್ ಬರ್ತ್. ಮನುಷ್ಯ ಜನ್ಮ ಬರಬೇಕಾದ್ರೆ ಆ ಮೀನಿಗೆ ಆ ಹುಳ ಬಾಯಿಗೆ ಸಿಗೋ ಎಷ್ಟು ಚಾನ್ಸ್ ಇದೆಯೋ ಅಷ್ಟೇ ಚಾನ್ಸ್ ಇರೋದು ನಿಮ್ಮ ಮನುಷ್ಯನ ಜನ್ಮ ಬರಬೇಕು. ಅದಕ್ಕೆ ಮಾನವ ಜನ್ಮ ಭಾಳ ದೊಡ್ಡದಯ್ಯ ಅಂತ ಹೇಳಿದ್ರು ದಾದಾ.
ಯಾಕಂದ್ರೆ ದರ್ 84 million ಯೋನಿಸ್ ಡಿಫ್ರೆಂಟ್ ಟೈಪ್ ಆಫ್ ಲಿವಿಂಗ್ ಬೀಯಿಂಗ್ಸ್, ಅದ್ರಲ್ಲಿ ನಿಮ್ಮ ಮನುಷ್ಯ ಜನ್ಮ ಬಂದಿದೆ ಎಲ್ಲ ಕಷ್ಟಪಟ್ಟು. ಟಿಕೆಟ್ ಟು ಹ್ಯೂಮನ್ ಬರ್ತ್ ಇಸ್ ವೆರಿ ಡಿಫಿಕಲ್ಟ್ ರ್ಯಾರ್. ಸೊ ಇನ್ ಹ್ಯೂಮನ್ ಬರ್ತ್ ಇಟ್ ಈಸ್ ಡಿಫಿಕಲ್ಟ್ ಟು ಗೆಟ್ ಡಿಸೈರ್ ಫಾರ್ ಜ್ಞಾನ. ಓಕೆ, ಜ್ಞಾನ ಬರಬೇಕು ಅಂತ ಇಚ್ಛೆ ಬರೋರು ಭಾಳ ಕಡಿಮೆ. ಇದು ಅಷ್ಟು ಮೊದಲು ಹೇಳಿದ ಬುದ್ಧನ ಕತೆ. ಯಾರು ಫಿಶ್ ಅಬೌಟ್ ಫಿಶ್ ಸ್ಟೋರಿ ಇಸ್ ಬುದ್ಧ. ದೆನ್ ವಾಟ್ ಐ ಆಮ್ ಟೆಲಿಂಗ್ ಶಂಕರಾಚಾರ್ಯ, ಶಂಕರಾಚಾರ್ಯ ಹೇಳಿದ್ದು. ಅವರು ಬ್ರಾಹ್ಮಣ ಅಂತ ಹೇಳ್ತಾರೆ. ಬ್ರಾಹ್ಮಣ ಅಂದರೆ ಜ್ಞಾನ ಬರಬೇಕು, ಬ್ರಾಹ್ಮಣ ಬ್ರಹ್ಮನ ತಿಳ್ಕೋಬೇಕು ಅಂತ ಉತ್ಸುಕತೆ ಬರೋರು, ಇಚ್ಛೆ ಬರೋರು. ಸೊ ದೋಸ್ ಹೂ ಡಿಸೈರ್ ಟು ಗೆಟ್ ಬ್ರಹ್ಮನ್, ಡಿಸೈರ್ ಟು ನೋ ಬ್ರಹ್ಮನ್, ದೇ ಆರ್ ಲೆಸ್ ಗಾಡ್. ಔಟ್ ಆಫ್ 6 billion or 7 billion ಪೀಪಲ್ ಆನ್ ದ ಅರ್ಥ್, ಹೌ ಮೆನಿ ಪೀಪಲ್ ಯು ಥಿಂಕ್ ದೆನ್ ಯು ಡಿಸೈರ್ ಫಾರ್ ಗಾಡ್ ಬ್ರಹ್ಮನ್? ಬ್ರಹ್ಮನ್ ಬಟ್ ಎವ್ರಿಬಡಿ ಪ್ರೇಸ್ ಟು ಗಾಡ್. ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಯಾತಕ್ಕೆ? ಓ ಗಾಡ್ ಡೂ ದಿಸ್ ಫಾರ್ ಮೀ, ಡೂ ದಿಸ್ ಫಾರ್ ಮೀ, ಡೂ ದಿಸ್ ಫಾರ್ ಮೀ. ಸೊ ಸೊ ಗಾಡ್ ಈಸ್ ಎ ಸರ್ವೆಂಟ್ ಫಾರ್ ಮೋಸ್ಟ್ ಆಫ್ ದಿ ಪೀಪಲ್. ಓಕೆ, ಸೊ ಯು ಗಿವ್ ಸಮ್. ಸೊ ದಟ್ ಈಸ್ 6-7 billion ಪೀಪಲ್ ಆನ್ ದ ಅರ್ಥ್. ಇಮ್ಯಾಜಿನ್, 7 ಮನುಷ್ಯ ಜನ್ಮ ಬೇಕಾದ್ರೆ ಕಷ್ಟ, ಅದರಲ್ಲಿ 7 billion ಪೀಪಲ್ ಇದ್ದಾರೆ. ಅದರಲ್ಲಿ ಆತ್ಮಜ್ಞಾನ ಬರಬೇಕಂತ ತಲೆಗೆ ಬರೋದು ಬಹಳ ಕಷ್ಟ. ಇಟ್ಸ್ ಟು ಗೆಟ್ ಎ ಆತ್ಮಜ್ಞಾನ, ದ ಡಿಸೈರ್ ಫಾರ್ ಆತ್ಮಜ್ಞಾನ ಈಸ್ ವೆರಿ ಡಿಫಿಕಲ್ಟ್. ಸೊ ದೋಸ್ ಹೂ ಗೆಟ್ ಆತ್ಮಜ್ಞಾನ, ಡಿಸೈರ್ ಫಾರ್ ಆತ್ಮಜ್ಞಾನ ಟು ಗೆಟ್ ರೈಟ್ ಮಹಾಪುರುಷ ಅಂದರೆ ಗುರು. ಸೊ ಟು ಗೆಟ್ ಆತ್ಮಜ್ಞಾನ ಯು ನೀಡ್ ಆತ್ಮಜ್ಞಾನಿ ಗುರು. ಆತ್ಮಜ್ಞಾನಿ ಅದು ಗುರು ಸಿಗೋದು ಇನ್ನೂ ಕಷ್ಟ. ನಮ್ಗೆಲ್ಲ ಸಿಕ್ಕಿರುತ್ತೆ, ಮೀನ್ ಸಮುದ್ರದಲ್ಲೇ ಇಟ್ಕೊಂಡು ನಾ ಸಾಗರ ನೋಡ್ಬೇಕು, ಸಾಗರ ನೋಡ್ಬೇಕು, ನಮ್ಗೆ ಎಲ್ಲ ಗೊತ್ತಿರುತ್ತೆ. ಸಾಗರ ಯಾವ್ದು ಕಂಡಿಡಿಯಕ್ಕಾಗ್ಲಿಲ್ಲ ಪಾಪ, ಮೀನ್ಗೆ ಆ ತರ ಆಗ್ಬಿಟ್ಟಿದೀವಿ ನಾವು. ಸೊ ದ ಡಿಸೈರ್ ಫಾರ್ ಲಿಬರೇಷನ್ ಈಸ್ ಒನ್ ಥಿಂಗ್, ಟು ಗೆಟ್ ಅ ರೈಟ್ ಪರ್ಸನ್ ಟು ಗೈಡ್ ಗುರು, ಸದ್ಗುರು ಇಸ್ ಕಾಲ್ಡ್ ಸದ್ಗುರು, ಇಸ್ ಡಿಫಿಕಲ್ಟ್. ನಾವು ಆಫ್ಟರ್ ಗೆಟಿಂಗ್ ಸದ್ಗುರು, ಜ್ಞಾನ ಗೋಸ್ ಇನ್ ಟು ಹೆಡ್ಸ್ ಆಫ್ ಸಮ್ ಪೀಪಲ್ ಓನ್ಲಿ, ನಾಟ್ ಆಲ್ ದಿ ಪೀಪಲ್. ಆ ಜ್ಞಾನ ತಲೆ ಒಳಗೆ ಇಳಿಬೇಕಲ್ಲ, ಯಾಕಂದ್ರೆ ಹಿಂದಿನ ವಾಸನೆಗಳು, ವಾಸನೆ ಸಮಾಜ ಹೇಳಿದ್ದೆ ಗಟ್ಟಿ ಬಲವಾಗಿರ್ತದೆ. ಸಮಾಜದ ಹೇಳಿದ್ದು ಅಷ್ಟು ಗಟ್ಟಿ ಆಗಿಟ್ಕೊಂಡ್ಬಿಡುತ್ತೆ. ದೇಹ ನಾನು, ಹೆಂಗಸು ನಾನು, ತಾಯಿ ನಾನು, ನಾನು ಆ ಧರ್ಮದಿಂದ ಬಂದೇನೆ, ಈ ಪೂಜೆ ಮಾಡ್ತೇನೆ, ಈ ದೈವ, ಈ ದೇವತೆ, ಎಲ್ಲ ತಲೆಗಳು ಗಟ್ಟಿ ಹಾಕಿಕೊಂಡ್ಬಿಡ್ತದೆ. ಅದನ್ನು ಹೊರಬರೋದು ಇನ್ನೂ ಕಷ್ಟ. ಸದ್ಗುರು ಸಿಗಿದ, ಸದ್ಗುರುವಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳೋದು ಅರ್ಥ. ಅದು ಯು ಹ್ಯಾವ್ ಟು ಡ್ರಾಪ್ ವಾಟ್ ಎವರ್ ಯು ಲರ್ನ್ ಫ್ರಮ್ ದಿಸ್ ಸೊಸೈಟಿ. ಗುರುಗಳಿಗೆ ಶರಣಾಗದಾಗಿ ಯು ಸರೆಂಡರ್ ಟು ಗುರು, ಸರೆಂಡರ್ ಟು ಗುರು, ಯು ಹ್ಯಾಡ್ ನೌ ವಾಟ್ ಯು ಸರೆಂಡರ್ ಟು ಗುರು, ಪ್ಲೀಸ್ ಟೆಲ್ ಮೀ ವಾಟ್ ಯು ಹ್ಯಾವ್ ಟು ಸರೆಂಡರ್ ಟು ಗುರು. ಗುರು ಡಸಂಟ್ ನೀಡ್ ಎನಿಥಿಂಗ್, ವಾಟ್ ಯು ಗುರುಗಳಿಗೆ ಏನು ಶರಣಾಗದಿ ಕೊಡಬೇಕು? ನಿಮ್ಮ ತಲೆಯಲ್ಲಿ ಕಸ ಕೊಟ್ಬಿಡಿ ಅದಕ್ಕೆ ಸಾಕು. ಸೊಸೈಟಿ ಹ್ಯಾಸ್ ಪಟ್ ಸೋ ಮಚ್ ಆಫ್ ಡಸ್ಟ್ ಇನ್ ಯುವರ್ ಹೆಡ್, ರೈಟ್? ಡ್ರಾಪ್ ದಟ್. ದೆನ್ ಆವಾಗ ಜ್ಞಾನ ಬರ್ತದೆ. ಅದಕ್ಕೆ ಜ್ಞಾನ ಬರೋಕ್ಕೆ ಬಹುನಾಮ ಜನ್ಮನಾಮಂತೆ ಹಲವಾರು ಜನ್ಮಗಳಾಗೋಗ್ಬಿಡ್ತವೆ. ಓಕೆ, ಸೊ ವಿಲ್ ಬ್ರೇಕ್ ಫಾರ್ ಫ್ಯೂ ಮಿನಿಟ್ಸ್, ದೆನ್ ಕಂಟಿನ್ಯೂ.